ಮಥುರಾನಗರದ ಹೊರಕ್ಕೆ ಬರ್ತಾ ಇರುವಂತಹ ಇನ್ನೇನು ಯಮುನಾ ನದಿ ದಾಟಬೇಕು. ಮೂರ್ನಾಲ್ಕು ಜಿಂಕೆಗಳು ಬಂದು ಅಕ್ರೂರ್ನ ರಥವನ್ನ ಪ್ರದಕ್ಷಿಣನೇ ಪ್ರಚರಂತಿ ವೈ ಮೃಗಾಹ, ಪ್ರದಕ್ಷಿಣೆ ಮಾಡಿದರು ಅಂತ ಹೇಳ್ತಾನೆ ಅಕ್ರೂರ. ಎಸ್, ಶುಭ ಲಕ್ಷಣ. ಜಿಂಕೆಗಳು ಎಡರಿಂದ ಬಲಕ್ಕೆ ಬಂದಿದ್ದಷ್ಟೇ ಅಲ್ಲ, ನನ್ನನ್ನ ಸುತ್ತುವರಿತವೆ. ಇಂದು ಕೃಷ್ಣ ನನ್ನ ಕಣ್ಣಿಗೆ ಕಂಡೇ ಕಾಣ್ತಾನೆ ಎನ್ನುವಂತಹ ಭಾವನೆಯನ್ನು ತುಂಬಿಕೊಂಡು ಹೇಳ್ತಾನೆ. ಇಂತಹ ಕೃಷ್ಣ ಅವನ ಮಾತನ್ನು ಕೇಳುವುದೊಂದು ಭಾಗ್ಯ. ಯಾರು ಅವನು ಉಪದೇಶ ಮಾಡಿದಂತಹ ಗೀತೆಯನ್ನು ಕೇಳೋದಿಲ್ವೋ ಅವರ ಕಿವಿ ಇಲಿ ವಾಸ ಮಾಡುವ ಬಿಲದಂತೆ ಬರೇ ತೂತು. ಈ ಕಿವಿ ಕಿವಿ ಆಗ್ಬೇಕು ಅಂದ್ರೆ ಅವನ ಉಪದೇಶದ ವಾಣಿಯನ್ನು ಕೇಳಬೇಕು, ಗೀತೆಯನ್ನು ಕೇಳಬೇಕು. ಅದಿಲ್ಲೇ ಅಂದ್ರೆ ಉದ್ಧವ ಗೀತೆ ಮುಂದುವರುತ್ತೆ, ಅದನ್ನು ಕೇಳಬೇಕು. ಅಂಥ ವಚನಾಮೃತ ಕೇಳೋದಿಲ್ಲ ಅಂತಾದ್ರೆ ಆ ಬರೇ ತೂತು ಬಿದ್ದಿರೋ ಕಿವಿಯಿಂದ ಏನು ಪ್ರಯೋಜನ? ಯಾವನ ಮನಸ್ಸು ಅವನ ಮಾತನ್ನ ಕೇಳೋದಿಲ್ವೋ, ಅದಕ್ಕೆ ಗಮನ ಕೊಡೋದಿಲ್ಲೋ ಬದುಕಿನಲ್ಲಿ ಕೆಲವು ಸಮಯ ಆದರೂ ಸಹ, ಆ ಶರೀರ ಅದೊಂದು ಶರೀರ ಶವಶೋಭನಾಮತ, ಅದೊಂದು ಶವ. ಅದ್ರ ಒಂದು ವ್ಯತ್ಯಾಸ, ಆ ಡೆಡ್ ಬಾಡಿ ಪೂರ್ತಿ ಮುಳುಗಿರುತ್ತೆ, ಇದು ನಡೆದಾಡುವ ಶವ. ಭಾಗವತ ಕೇಳದೆ ಇರ್ತೀರಾ? ಶುಕಾಚಾರ್ಯರು ಎಂಥ ಮಾತನ್ನು ಹೇಳ್ತಾರೆ, ಬಡಿತಾರೆ ನಮಗೆ. ಯಾಸ್ತದ್ವಿರಕ್ತಃ ಶವಶೋಭನಾಮತಃ, ಅಂತಹ ಕೃಷ್ಣ ಸಜಾವತೀರ್ಣ ಹಿಡಿದು ಬಂದ ಎಲ್ಲಿ? ಈ ಯದುವಂಶದಲ್ಲಿ. ಇಲ್ಲಿದ್ದಾನೆ ಅವನು, ಅಲ್ಲಿಂದ ದೇವತೆಗಳು ಗಾಯಂತಿ ದೇವಾಯದ ಶೇಷ ಮಂಗಲಂ. ಅಲ್ಲಿ ನಿಂತು ದೇವತೆಗಳು, ನಾವೆಲ್ಲ ಇಲ್ಲಿ ನಿಂತು ಹಿಂಗ್ ಸೂರ್ಯ ನಮಸ್ಕಾರ ಮಾಡ್ತೇವೆ, ಅವರು ಅಲ್ಲಿ ನಿಂತು ಹಿಂಗ್ ನಮಸ್ಕಾರ ಮಾಡ್ತಾರೆ. ಹಾಗಾಗಿ ದೊಡ್ಡ ವ್ಯಕ್ತಿ ಎಲ್ಲಿದ್ರೂ ಅವನಕ್ಕಿಂತ ಸಣ್ಣವರು ಮೇಲಿದ್ರು ಸಹ ಬಾಗಿ ನಮಸ್ಕರಿಸ್ತಾರೆ, ಅವ್ರ ಮೇಲಿದ್ರೆ ಕೆಳಗಿಂದ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಅರ್ಹರು ಯಾವತ್ತೂ ಸಹ ನಮಸ್ಕಾರ ಅರ್ಹರೇ. ತಂ ತೊದ್ಯ ನೂನಂ ಮಹತಾಂ ಗತಿಂಗುರಂ ತ್ರೈಲೋಕ್ಯ ಕಾಂತಂ ದೃಶಿಮನ್ ಮಹೋತ್ಸವಂ. ಇಲ್ಲಿನ ಶಬ್ದಗಳು ಒಂದೊಂದು ಅದ್ಭುತ. ದೃಶಿಮನ್ ಮಹೋತ್ಸವಂ, ದೃಶಿಮತ್ ಅಂದ್ರೆ ಕಣ್ಣು ಇದ್ದವನು ಅಂತ ಅರ್ಥ. ಇವತ್ತು ಈ ಅಕ್ರೂರನಿಗೆ ಕಣ್ಣಿದ್ದದ್ದು ಸಾರ್ಥಕ ಆಯ್ತು, ಯಾಕೆಂದ್ರೆ ಈ ಕಣ್ಣಿಗೆ ನಿಜವಾದ ಹಬ್ಬ ಇವತ್ತು. ಒಳ್ಳೆಯ ರೂಪವನ್ನ ಕಂಡಾಗ ಕಣ್ಣು ಸಾರ್ಥಕವಾಗ್ತದೆ, ಭಗವಂತನ ಸಗುಣ ರೂಪವನ್ನ ಕಂಡಾಗ ಅದು ಸಾರ್ಥಕವಾಗ್ತದೆ. ಹಾಗಾಗಿ ದೃಕ್ಷೇ ಮಮ ಅಸನ್ನುಷ ಸುದರ್ಶನಾಹ. ವಿಷ್ಣು ಪುರಾಣ ಈ ಮಾತನ್ನ ಬಹಳ ಸುಂದರವಾಗಿ ಹೇಳುತ್ತೆ. ಏನು ಅಂದ್ರೆ, ಇಂದಿನ ದಿನ ನಿಜವಾಗಿಯೂ ಸಹ ಅತ್ಯಂತ ಪವಿತ್ರವಾದ. ಅದ್ಯ ಮೇ ಸಫಲಂ ಜನ್ಮ ಸುಪ್ರಭಾತಾಚ ಮೇ ನಿಶಾ ಯದನ್ನಿದ್ರಾಬ್ಜ ಪದ್ಮಾಕ್ಷಂ ವಿಷ್ಣೋ ದೃಕ್ಷಾಮಹೇ ಮುಖಂ. ಅದ್ಯ ಮೇ ಸಫಲಂ ಜನ್ಮ, ಇಂದು ನನ್ನ ಬದುಕು ಸಾರ್ಥಕವಾಯಿತು. ಈ ಅಕ್ರೂರನ ಬದುಕು ಅಂದಿನಿಂದ ಇಂದಿನವರೆಗೂ ಸಹ ಕಂಸನಂತಹ ದುಷ್ಟರ ಸೇವೆಯಲ್ಲೇ ಸಿಲುಕಿ ಎಲ್ಲಿ ಹಾಳಾಗಿ ಹೋಗ್ತದೇನೋ ಅಂತ ಅಂದ್ಕೊಂಡಿದ್ದೆ, ಆದರೂ ಸಹ ಇಷ್ಟು ಸುದೀರ್ಘ ಕಾಲ ನಾನು ಬದುಕಿದ್ದು ಸಾರ್ಥಕ ಆಯಿತು, ನನ್ನ ಬದುಕು ಸಾರ್ಥಕ ಆಯಿತು. ಸುಪ್ರಭಾತಾಚ ಯಾನಿಶ, ನಿನ್ನೆ ರಾತ್ರಿ ನಿಜವಾಗಿಯೂ ಸಹ ನನಗೆ ಸುಪ್ರಭಾತ ಒಳ್ಳೆ ಬೆಳಕನ್ನು ಕೊಟ್ಟಿತು. ಹಾಗಾಗಿ ಯದನ್ನಿದ್ರಾಬ್ಜ ಪದ್ಮಾಕ್ಷಂ ವಿಷ್ಣೋ ದೃಕ್ಷಾಮಹೇ ಮುಖಂ, ಆ ಅರೆಬಿರಿದ ಕಮಲದ ಕಣ್ಣುಳ್ಳಂತಹ ಕೃಷ್ಣನನ್ನ ಈ ಕಣ್ಣನ್ನು ಒಡತ್ತಲ್ಲ. ಹಾಗಾಗಿ ಇಂದಿನ ದಿನ ನಿಜವಾಗಿಯೂ ಸಹ ಸುದಿನ ಅಂತ ಹೇಳಿ ಅಕ್ರೂರ ಏನೇನೋ ತನ್ನ ಮನಸ್ಸಲ್ಲಿದ್ದು ಎಲ್ಲವನ್ನೂ ಸಹ ತನಗೆ ತಾನೇ ಹೇಳಿಕೊಳ್ತಾ ಇದ್ದಾನೆ. ಇಷ್ಟು ದಿವಸ ಅವನನ್ನ ನನ್ನ ಒಳಗೆ ನಾನು ಧ್ಯಾನ ಮಾಡ್ತಾ ಇದ್ದೆ, ಆದರೆ ಅವನ ರೂಪವನ್ನು ನಾನು ನೇರವಾಗಿ ಕಣ್ಣಿಂದ ಕಂಡಿಲ್ಲ, ಕೇವಲ ಕೇಳಿದ್ದೇನೆ ಕೃಷ್ಣ ಹೀಗಿದ್ದಾನೆ ಹೀಗಿದ್ದಾನೆ ಅಂತ. ಯೋಂತರ್ ಬಹಿಶ್ಚೇತಸ ಏತದೀಹಿತಂ ಕ್ಷೇತ್ರಜ್ಞ ಈಕ್ಷತ್ಯಬಲೇನ ಚಕ್ಷುಷ ಅಪ್ಯಂಘ್ರಿ ಮೂಲೇ ಅವಹಿತಂ ಕೃತಾಂಜಲಿಂ ಮಾಮೀಕ್ಷಿತ ಸಸ್ಮಿತ ಮಾದ್ರಯಾದೃಶ. ನಾನು ಹೋದಾಗ ಕೃಷ್ಣ ನನ್ನ ಕಣ್ಣಿಗೆ ಬಿದ್ದರೆ ನನ್ನನ್ನ ದಯಾರ್ದ್ರವಾದ ದೃಷ್ಟಿಯಿಂದ ನೋಡ್ತಾನ, ಅಥವಾ ಕಂಸನ ಕಡೆಯಿಂದ ಇನ್ನೊಬ್ಬ ದುಷ್ಟ ಬಂದಿದ್ದಾನೆ ಅಂತ ನನ್ನನ್ನು ತಿರಸ್ಕರಿಸಿ ಬಿಡ್ತಾನ. ಒಬ್ಬ ಭಕ್ತನಾದವನು ಭಗವದ್ ವಿಷಯದಲ್ಲಿ ಏನೆಲ್ಲ ವಿಚಾರ ಮಾಡ್ತಾನೆ ಅನ್ನೋದನ್ನ
ಶುಕಾಚಾರ್ಯರು ಕಟ್ಟಿ ಕಟ್ಟಿ ಕೊಡ್ತಾರೆ ನಮಗೆ ಈ ಅಧ್ಯಾಯದಲ್ಲಿ. ಕೊನೆಗೆ ಅಭ್ಯಂಗ್ರಿ ಮೂಲೆ ಅವಹಿತಂ ಕೃತಾಂಜಲಿ ಮಾಮೀಕ್ಷಿತ ಸಸ್ಮಿತ ಮಾತ್ರಯ ದೃಶ್ಯ ಇಲ್ಲ, ಅವನ ಪಾದಪದ್ಮದಲ್ಲಿ ನಾನು ಕೈ ಮುಗಿದು ಕುಳಿತಾಗ ನನ್ನನ್ನ ಆ ದಯಾಮಯವಾದ ದೃಷ್ಟಿಯಿಂದ ಈಗ ನೋಡ್ತಾನೆ. ಅವನ ಆನಂದ ಬಾಷ್ಪ ನನ್ನ ಮೇಲೆ ಬೀಳತ್ತೆ. ಅಕ್ರೂರನಿಗೆ ಕೃಷ್ಣನ ಆನಂದ ಬಾಷ್ಪದ ಸ್ನಾನ ಆಗತ್ತೆ. ನನ್ನ ಬದುಕಿನ ಜನ್ಮ ಜನ್ಮಾಂತರದ ಭವಬಂಧನ ಹೊರಗೋಯ್ತು, ನಾನು ಶುದ್ಧನಾಗಿ ಬಿಟ್ಟೆ ಅಂತೆಲ್ಲ ಹೇಳ್ತಾ ಆತ್ಮಾಯಿ ತೀರ್ಥೀಕ್ರಿಯತೆ ತದೈವನೇ ಬಂಧಶ್ಚ ಕರ್ಮಾತ್ಮಕ ಉಚ್ಛಿಸ ಸ್ಥಿತ. ನನ್ನ ಸಂಸಾರದ ಬಂಧನ ಹರಿಯತ್ತೆ ಇವತ್ತು, ಹಾಗಾಗಿ ಇಂದಿನ ದಿನ ಸುದಿನ, ಮತ್ತೆ ನನಗಿನ್ನು ಹುಟ್ಟಿಲ್ಲ ಅಂತ ಏನೇನೋ ಹೇಳ್ತಾನೆ. ಭಗವದ್ ದರ್ಶನ ಆದವನಿಗೆ ಹುಟ್ಟಿಲ್ಲ ಅನ್ನೋದು ಗೊತ್ತು ಅವನಿಗೆ, ಹಾಗಾಗಿ ಹೇಳ್ತಾನೆ ಮುಂದುವರೆದು. ನ ತಸ್ಯ ಕಶ್ಚಿತ್ ದೈತ ಸಹೃತ್ತಮ ನ ಚಾಪ್ರಿಯೋ ದ್ವೇಷ ಉಪೇಕ್ಷೆ ಇವವ ತಥಾಪಿ ಭಕ್ತಾನ್ ಭಜತೆ ಯಥಾ ತಥಾ ಸುರದ್ರಮೋ ಯದ್ವದುಪಾಶ್ರಿತೋ. ಅರ್ಥದ ಕೃಷ್ಣನಿಗೆ ವಾಸ್ತವಿಕ ಯಾರೂ ದ್ವೇಷಿಗಳಿಲ್ಲ, ಯಾರೂ ಸ್ನೇಹಿತರಿಲ್ಲ. ನನೇ ದ್ವೇಷೋಸ್ತಿ ನ ಪ್ರಿಯ, ಗೀತೆಯ ಮಾತು ಅದನ್ನು ಇಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಆದರೆ ಕಲ್ಪವೃಕ್ಷದ ಹತ್ರ ಯಾರು ಹೋಗಿ ನಿಂತರೂ ಕೈ ಚಾಚಿದ್ರು ಸಹ ಅದೇನು ಮಾಡುತ್ತೆ ಕೇಳಿದ್ರು, ಕೇಳಿದ್ದೆಲ್ಲ ಕೊಡುತ್ತೆ. ಕೈ ಚಾಚುವ ಬುದ್ಧಿ ನಮಗಿರಬೇಕು ಅಂತ ಹೇಳಿ ಆ ಕಲ್ಪವೃಕ್ಷದಂತೆ ಇರುವಂತಹ ಕೃಷ್ಣನನ್ನ ಇಂದು ನಾನು ನೋಡ್ತೇನೆ ಅಂತ ಹೇಳ್ತಾ 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 ಬರ್ತಾ ಇದ್ದಾನೆ. ಆ ಯಮುನಾ ನದಿಯನ್ನ ದಾಟಿದ್ದಾನೆ. ಬಂದಾಗ ಯಮುನಾ ನದಿಯ ಈ ಕಡೆ ಮಧುರೆ, ಮಧುರಾನಗರ, ಆ ಕಡೆಗೆ ಗೋಕುಲ. ಗೋಕುಲದಲ್ಲಿ ಸುಮಾರು ಬಹಳ ದೂರ ಅವರು ಕ್ರಮಿಸಿ ಹೋಗ್ಬೇಕು. ಆ ಯಮುನಾ ತೀರದಿಂದ ಗೋಕುಲದ ಗೋವ್ರಜ ಗೋಕುಲ ಸಿಗಬೇಕಿದ್ದ ಸುಮಾರು 2-3 ಕಿಲೋಮೀಟರ್ ದೂರ. ಹೀಗೆಲ್ಲ ಅನ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಾಗ ರಥದಲ್ಲಿ ಮಂತ್ರಿ ಇಲ್ಲ, ಇನ್ನು ಒಬ್ಬನೇ ಇದ್ದಾನೆ, ಯಾಕೆ ಮಂತ್ರಿ ಇನ್ನು ಸಾರಥಿ ಇಲ್ಲ, ಸಾರಿ ಇವನೇ ಮಂತ್ರಿ ಇವನೇ ಸಾರಥಿ. ಯಾಕೆಂದ್ರೆ ಕೃಷ್ಣನನ್ನ ನಾನೇ ನನ್ನ ಸಾರಥಿಯಲ್ಲಿ ಕರ್ಕೊಂಡು ಬರಬೇಕು ಅಂತ ಅವನ ಸಂಕಲ್ಪ. ಸಾರಥಿ ಇದ್ರೆ ಆ ರಥದಲ್ಲಿ ಕೃಷ್ಣನ ಜೊತೆಗೆ ನಾನು ಕೂತ್ಕೊಳ್ಬೇಕಾಗುತ್ತೆ, ಇಚ್ಛೆ ಇಲ್ಲ, ನಾನು ಕೃಷ್ಣನನ್ನ ಕರ್ಕೊಂಡು ಬರಬೇಕು ಎನ್ನುವಂತಹ ಭಾವನೆಯಿಂದ ಒಬ್ಬನೇ ಹೋಗ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಹೀಗೆ ಇಣುಕಿ ನೋಡಿದ್ದಾನೆ. ಅಲ್ಲ ನೋಡಿದ್ರೆ ಗೋವುಗಳ ಹೆಜ್ಜೆಗಳು, ಆ ಹೆಜ್ಜೆಗಳ ಮಧ್ಯದಲ್ಲಿ ಒಂದು ಪುಟ್ಟ ಪುಟ್ಟ ಹೆಜ್ಜೆಗಳು ಕಾಣ್ತವೆ ನೋಡಿ. ಗೋಕುಲಂ ಪ್ರಾಪ್ತ, ಅಕ್ರೂರ ಈಗ ಗೋಕುಲವನ್ನು ಪ್ರವೇಶ ಮಾಡಿದ್ದಾನೆ. ಇನ್ನು ಅವರ ಮನೆಗಳಿಗೆ ಹೋಗ್ತಾ ಇಲ್ಲ. ಆ ಯಮುನಾ ನದಿಯ ತೀರದಲ್ಲಿ ಪದಾನಿ ತಸ್ಯಾಖಿಲ ಲೋಕಪಾಲ ಕಿರೀಟ ಜುಷ್ಟಾಮಲ ಪಾದರೇಣೋ ದದರ್ಶ ಗೋಷ್ಠೇ ಕ್ಷಿತಿ ಕೌತುಕಾನಿ ವಿಲಕ್ಷಿತಾನ್ಯಬ್ಜಯಮಾಂಕುಶಾತ್ಯೈ. ಆ ಪಾದಗಳ ಮಧ್ಯದಲ್ಲಿ ಏನೋಡಿದ ಅಕ್ರೂರ, ಆ ದೇವತೆಗಳಿಂದ ನಮಸ್ಕರಿಸಲ್ಪಡುವಂತಹ ಪಾದ ಅದು. ಅಷ್ಟೇ ಅಲ್ಲ, ಅಲ್ಲಿ ಏನುಂಟು ಅಂದ್ರೆ ಶಂಖ, ಚಕ್ರ, ಯವ, ತ್ರಿಶೂಲ, ಯವ ಅಂದ್ರೆ ಬೋಧಿ, ಈ ಎಲ್ಲ ಪಾದಗಳು ಗುರುತುಗಳು ಕೃಷ್ಣನ ಪಾದದ ಅಡಿಯಲ್ಲಿ ಇದ್ವಂತೆ. ಕೃಷ್ಣ ಹೆಜ್ಜೆ ಇಟ್ಟಾಗ ಶಂಖ, ಚಕ್ರ, ಗೋಧಿ, ತ್ರಿಶೂಲ ಎಲ್ಲ ಮೂಡಿದ್ವಾ ಧೂಳು ಕಣದಲ್ಲಿ. ಅದನ್ನ ನೋಡಿದಾಗ ಅಕ್ರೂರ ಕೆಳಕ್ಕೆ ಇಳಿದ, ರಥವನ್ನು ಅಲ್ಲಿಯೇ ಬಿಟ್ಟ. ಕುದುರೆಗಳಿಗೆ ಅಭ್ಯಾಸ ಹೋದಲ್ಲೋ ಬರ್ತಿದ್ದು ಹಿಂದಕ್ಕೆ. ತಕ್ಷಣ ಏನ್ ಮಾಡಿದ, ತದ್ದರ್ಶನಾಹ್ಲಾದ ವಿವೃದ್ಧ ಸಂಭ್ರಮ ಪ್ರೇಮ್ನೋರ್ಧ ರೋಮಾಶ್ರು ಕಲಾಕುಲೇಕ್ಷಣ ರಥಾದ ಅವಸ್ಕಂದ್ಯ ಸತೇಶು ಅಚೇಷ್ಟತ ಪ್ರಭೋಹ ಅಮೋನ್ಯಂಗ್ರಿ ರಜಾಂಸ್ಯ ಹೋ ಇತಿ. ಇಳಿದ, ಛೆ, ಕೃಷ್ಣನ ಪಾದಗಳು ಇವು, ಇದರ ಮೇಲೆ ನಾನು ನನ್ನ ರಥವನ್ನು ಓಡಿಸಿಕೊಂಡು ಹೋಗೋದ. ಇಳಿದ, ಆ ಹೆಜ್ಜೆಗಳಿಗೆ ತನ್ನ ನೆತ್ತಿಯನ್ನ ಒತ್ತಿದ, ಮೂಗನ್ನಿಟ್ಟು ಆ ಧೂಳಿ ಕಣವನ್ನು ಮೂಸಿದ, ನಾಲಿಗೆಯಿಂದ ನೆಕ್ಕಿದ, ಪ್ರಭೋ ಅಂಗ್ರಿ, ಭಗವಂತನ ಹೆಜ್ಜೆಗಳಿದ್ವು, ಈ ಹೆಜ್ಜೆಗೋಸ್ಕರ ಋಷಿಮುನಿಗಳು ತಪಸ್ಸನ್ನು ಮಾಡೋದು ಅಂತ ಹೇಳಿ ಆ ಧೂಳಿ ಕಣವನ್ನೆಲ್ಲ ತೆಗೆದು ತನ್ನ ಮೈ ಮೇಲೆ ಸಿಂಪಡಿಸಿಕೊಂಡ. ದೇಹಂಭೃತಾಂ ಯಾನರ್ಥ ಹಿತ್ವಾ ದಂಭಂ ಭಯಂ ಶುಚಂ. ವಾಸ್ತವಿಕವಾಗಿ ಅಹಂಕಾರ ರಹಿತನಾದಂತಹ ಮನುಷ್ಯನಿಗೆ
ಇವುಗಳನ್ನು ನೋಡುವುದು ಉಂಟಲ್ಲ, ಅವನಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಸಹ ಈ ಗುರುತುಗಳು ಸಿಗುವುದಿಲ್ಲ. ಹೆಜ್ಜೆಗಳು ದದರ್ಶ ಕೃಷ್ಣಂ, ಆ ಹೆಜ್ಜೆಗಳು ಹೆಜ್ಜೆಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ನಾವು ದೊಡ್ಡವ್ರನ್ನ ಕರಿಬೇಕಿದ್ರೆ ಹೇಳ್ತೇವಲ್ಲ ಏನು ಅಂದ್ರೆ, ನೀವು ನಿಮ್ಮ ಪಾದ ಬೆಳೆಸಬೇಕು ಅಂತ. ಕಳೆದ ವರ್ಷ ಹೇಳಿದ್ದೇನೆ, ಮತ್ತೆ ಅದನ್ನ ಹೇಳೋದಿಲ್ಲ ನಾನು. ಹಾಗಾಗಿ ಈ ಹೆಜ್ಜೆಗಳೇ ಕೃಷ್ಣನ ಸ್ವರೂಪಗಳು ಅಂತ ಅಂದ್ಕೊಂಡು ಆ ಹೆಜ್ಜೆಗಳಲ್ಲಿ ಹೊರಳಾಡಿದ್ದಾನೆ ಅಕ್ರೂರ. ಅಷ್ಟೇ ಅಲ್ರಿ, ಒಂದು ಹೆಜ್ಜೆಗಲ್ಲ, ಎಷ್ಟೆಷ್ಟು ಹೆಜ್ಜೆಗಳಿವೆಯೋ ಅಷ್ಟು ಹೆಜ್ಜೆಗಳಿಗೂ ಸಹ ಅಕ್ರೂರ ನಮಸ್ಕಾರ ಮಾಡ್ತಾ 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 ಹೋಗಿದ್ದಾನೆ. ನಾವಾದ್ರೆ ಲೆಕ್ಕಾಚಾರ ಮಾಡ್ತಿದ್ದೀವಿ, ಒಂದು ಹೆಜ್ಜೆ ನಮಸ್ಕಾರ ಮಾಡಿ ಆಯ್ತಲ್ಲ ಸಾಕು. ಯಾವ ಹೆಜ್ಜೆ ಅವನ ಮೊದಲ ದೃಷ್ಟಿಗೆ ಬಿತ್ತೋ ಆ ಹೆಜ್ಜೆಯಿಂದ ಶುರು ಮಾಡಿ ಕೃಷ್ಣನ ಕಾಣುವವರೆಗೆ ಎಲ್ಲ ಹೆಜ್ಜೆಗೂ ಸಹ ಅಕ್ರೂರ ನಮಸ್ಕಾರ ಮಾಡ್ತಾ. ಹಾಗಾಗಿ ಈ ನವವಿಧ ಭಕ್ತಿಗಳಲ್ಲಿ ವಂದನೆಗೆ ಹೆಸರಾದವನು ಅಕ್ರೂರ. ಶ್ರೀಕೃಷ್ಣ ಶ್ರವಣೇ ಪರೀಕ್ಷಿತ ಭವತು, ಮೊದಲನೆಯ ಭಕ್ತಿ ಶ್ರವಣ ಭಕ್ತಿ. ಆ ಶ್ರವಣ ಭಕ್ತಿಯ ಮೂಲಕ ಭಗವಂತನನ್ನ ಸೇರಿದವನು ಭಾಗವತದ ಕಥಾನಾಯಕ ಪರೀಕ್ಷಿತ. 7 ದಿನಗಳ ಕಾಲ ನಿರಂತರ ಶ್ರವಣ ಮಾಡಿದ್ದಾನೆ ಶುಕಾಚಾರ್ಯರ ಮುಖದಿಂದ. ಹಾಗಾಗಿ ಶ್ರವಣ ಭಕ್ತಿಗೆ ಉದಾಹರಣೆ ಯಾರು ಅಂದ್ರೆ ಪರೀಕ್ಷಿತ. ಅದಾದ್ಮೇಲೆ ಶ್ರವಣಂ ಕೀರ್ತನಂ, ಭಗವಂತನ ಕೀರ್ತನೆಯನ್ನ ಮಾಡುವುದಕ್ಕೆ ಯಾರು ಉದಾಹರಣೆ ಕೇಳಿದ್ರೆ ಶುಕಾಚಾರ್ಯರು. ಒಂದು ಕ್ಷಣಕಾಲವೂ ಬಿಡುವನ್ನು ಕೊಡದೆ ನಿರಂತರ ಹೇಳಿದ್ದಾರಲ್ಲ, ಅದು ಸಂಕೀರ್ತನೆ. ವೈಯಾಸಕಿ ಕೀರ್ತನೆ, ಅದಾದ್ಮೇಲೆ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ, ಪ್ರಹ್ಲಾದ ಸ್ಮರಣೆ. ಸ್ಮರಣೆ ಭಕ್ತಿ ಹೇಗಿರ್ಬೇಕು ಅನ್ನೋದನ್ನ ಪ್ರಹ್ಲಾದನನ್ನ ನೋಡಿ ಕಲಿಬೇಕು. ಅಕ್ರೂರ ಸ್ವಭಿವಂದನೆ, ಹೇಗೆ ನಮಸ್ಕಾರ ಮಾಡಬೇಕು ಭಗವತ್ ತತ್ವಕ್ಕೆ ಅನ್ನೋದನ್ನ ಅಕ್ರೂರನನ್ನ ನೋಡಿ ನಾವು ಕಲಿಬೇಕು. ಹಾಗಾಗಿ ಆ ಎಲ್ಲ ಹೆಜ್ಜೆಗೂ ಸಹ ನಮಸ್ಕಾರ ಮಾಡ್ತಾ 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 ಅಕ್ರೂರ ಕೊನೆಗೆ ಕೇಳ್ತಾ ಕೇಳ್ತಾ ಬಂದಿದ್ದಾನೆ. ಈವರೆಗೆ ಅವನು ಹೋಗಲಿಲ್ಲ, ಯಾಕೆಂದ್ರೆ ಮಂತ್ರಿ ಅವನಿಗೆ ಬೇರೆ ಬೇರೆ ಕೆಲಸಗಳು ಇರ್ತಾ ಇದ್ವಲ್ಲ. ಇಲ್ಲಿ ನಂದನನ ಯಾವುದು, ನಂದನನ ಯಾವುದು ಅಂತ ಕೇಳ್ತಾ 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 ಬಂದಿದ್ದಾನೆ. ಹೀಗೆ ಅವನು ಕೇಳ್ತಾ ಬರುವಾಗ ಸಂಜೆ ಗೋಧೂಳಿ ಮುಹೂರ್ತ, ಸಂಜೆ ಗೋಧೂಳಿ ಮುಹೂರ್ತ ಅಂದ್ರೆ ಬೇಟೆಯವರಿಗೆ ಇದೆಲ್ಲ ಅಷ್ಟಾಗೋದು ಬಹಳ ಕಷ್ಟ. ಹಳ್ಳಿಯಲ್ಲಿ ಇದೆಲ್ಲ ತೀರಾ ಸಾಮಾನ್ಯ. ಹಸುಗಳನ್ನು ಬೆಳಗ್ಗೆ ಮೇಯೋದಕ್ಕೆ ಎಂದು ಬಿಡ್ತಾರೆ 8 ಗಂಟೆಗೆ. ಈ ಸೀಮೆ ಹಸುಗಳಲ್ಲ, ನಾಟಿ ಹಸುಗಳು, ಅವ್ರ ಪಾಡಿ ಅವು ಮೆಂದ್ಕೊಂಡು ಹೋಗ್ತಾವೆ ಅವು. ಆಮೇಲೆ ಮೆಂದ ಆದ್ಮೇಲೆ ಸಂಜೆ ಸುಮಾರು 5:30-6 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ತವೆ. ಅವು ಬರುವಾಗ ಹಿಂಡು ಹಿಂಡಾಗಿ ಬರಬೇಕಿದ್ರೆ ಅವುಗಳ ಕುರಪುಟದಿಂದ ಇದ್ದಂತಹ ಧೂಳು ಇದೆಯಲ್ಲ, ಅದು ಅತ್ಯಂತ ಪವಿತ್ರ. ಅದಕ್ಕೋಸ್ಕರ ಬಲ್ಲವರು ಆ ಹಸುಗಳು ಬರುವಾಗ ಹತ್ತಿರದಲ್ಲಿ ಆ ಧೂಳನ್ನ ಸೇವನೆ ಮಾಡ್ತಾರೆ. ನಮ್ಗಿದ್ಯಾವುದು ಗೊತ್ತಿಲ್ಲ. ಆ ಮುಹೂರ್ತದಲ್ಲಿ ಮದುವೆ ಮಾಡ್ತಾರೆ, ಅದಕ್ಕೆ ಯಾವ ಪಂಚಾಂಗದಲ್ಲೂ ಮುಹೂರ್ತ ಇರಬೇಕು ಅಂತಾರೆ. ಗೋಧೂಳಿ ಮುಹೂರ್ತದ ಮದುವೆ ಅಂತಾನೆ ಹೆಸರು. ಮತ್ತೆ ಯಾರ ಜ್ಯೋತಿಷಿಗಳನ್ನು ಕೇಳೋ ಅವಶ್ಯಕತೆ ಇಲ್ಲ. ಇಂತಹ ಭಾವನೆಯಿಂದ ನಾವು ಆ ಗೋವಿನ ಬಗ್ಗೆ ಪವಿತ್ರ ಭಾವನೆ ಇಟ್ಕೊಂಡು ಬಂದಂತಹ ಜನ ನಾವು. ಇದನ್ನ ಅರ್ಥ ಮಾಡಿಕೊಂಡಂತಹ ಅಕ್ರೂರ ಆ ಹಸುಗಳು ಎಲ್ಲಿ ಹೋಗ್ತಾ ಇವೆ ಎಲ್ಲ ಕಡೆಗೆ ಹೋಗ್ತಾ ಇದ್ದಾನೆ. ಅಂದು ಕೃಷ್ಣ ಸ್ವಲ್ಪ ಮೊದಲೇ ಹೋಗಿದ್ದ ಅಂತ ಕಾಣುತ್ತೆ. ನೋಡೋಣ ಅಕ್ರೂರ ಯಾಕೆ ಬರ್ತಾನೆ ಹೀಗೆ. ಕೊನೆಗೆ ಕೇಳ್ತಾ 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 ಬಂದಿದ್ದಾನೆ. ನಂದನ ಮನೆ ಇದು ಅಂತ ಗೊತ್ತಾಗಿದೆ. ಅಲ್ಲಿಗೆ ಬಂದಿದ್ದಾನೆ. ಮನೆಯೊಳಗೆ ವಿಶಾಲವಾದಂತಹ ಆ ಕಾಲದ ತೊಟ್ಟಿಯ ಮನೆ ಅದು, ಹಳ್ಳಿಯ ಮನೆ. ಯಾವುದೇ ಲಿಮಿಟೇಷನ್ ಇಲ್ವಲ್ಲ ಮನೆ ಕಟ್ಟೋದಕ್ಕೆ. ವಿಶಾಲವಾಗ್ತದೆ. ನೋಡಿದ್ದಾನೆ ಕೃಷ್ಣ ಇಲ್ಲ, ಬಲರಾಮ ಇಲ್ಲ, ಲಕ್ಷಣ ಗೊತ್ತು ಅವನಿಗೆ, ಇವರೇ ಇರಬೇಕು ಅಂತ. ಕೊನೆಗೆ ಕೇಳಿದ್ದಾನೆ ಎಲ್ಲಿ ಕೃಷ್ಣ? ಕೃಷ್ಣ ಕೊಟ್ಟಿಗೆಯಲ್ಲಿ ಇದ್ದಾನೆ. ಬಂದಿದ್ದಾನೆ. ದದರ್ಶ ಕೃಷ್ಣಂ ರಾಮಂಚ ವ್ರಜೇ ಗೋದೋಹನಂ ಗತೌ ಪೀತ ನೀಲಾಂಬರಧರೌ ಶರದಂಬುರುಹೇ ಕ್ಷಣಂ ಶರದಂಬುರುಹೇ ಕ್ಷಣೌ. ಬಂದಿದ್ದಾನೆ ಕೊಟ್ಟಿಗೆಗೆ. ಕೃಷ್ಣ ಹಸುಗಳ ಮೈಯನ್ನ ದಡುತ್ತಾ ಇದ್ದಾನೆ. ಹಾಗಿದ್ದಾನೆ ಪೀತಾಂಬರಧಾರಿ, ಇನ್ನೊಂದು ಹಸುವನ್ನು ಮೈ ದಡುತ್ತಾ ಇದ್ದಾನೆ ಬಲರಾಮ ನೀಲಾಂಬರಧಾರಿ. ಇಬ್ಬರೂ ಸಹ ಕಮಲ ಲೋಚನರು. ನೋಡಿ ಮೈ ಮರ್ತಿದ್ದಾನೆ.
ಮೆತ್ತಿಗೆ ಹೋಗಿದ್ದಾನೆ. ಅಂದ್ಕೊಂಡಿದ್ದ ಹೋಗ್ಬೇಕಿದ್ರೆ ನಾನು ಅಕ್ರೂರಲ್ಲಿ ಬಂದಿದ್ದೇನೆ, ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತೆಲ್ಲ ಹೇಳಬೇಕು ಅಂತ ಏನೆಲ್ಲ ಕನಸನ್ನ ಕಟ್ಕೊಂಡು ಹೋಗಿದ್ದ ಅಕ್ರೂರ ಹೋಗ್ಬೇಕಿದ್ರೆ. ಆದ್ರೆ ಅಲ್ಲಿ ಹೋಗಿ ಕೃಷ್ಣನನ್ನ ನೋಡಿದಾಗ ಏನಾಯ್ತು ಕೇಳಿದ್ರೆ, ಅವನ ಹತ್ರ ಹೋಗಿದ್ದಾನೆ, ಅವನ ಕಾಲಿಗೆ ಮೊದಲು ನೆತ್ತಿಗೆ ಅವನ ಹೆಜ್ಜೆಗೆ ನೆತ್ತಿಯನ್ನು ಒತ್ತಿದ್ದ, ಈಗ ಕೃಷ್ಣನ ಪಾದಕ್ಕೆ ತನ್ನ ನೆತ್ತಿಯನ್ನು ಒತ್ತಿದ್ದಾನೆ. ಕೃಷ್ಣ ನೋಡ್ತಾ ಇದ್ದಾನೆ, ಆದರೂ ಕಾಣದೇ ಇದ್ದವರಾಗಿದ್ದಾನೆ. ಒತ್ತಿದಾಗ ಭಗವದ್ ದರ್ಶನ ಆಹ್ಲಾದ ಬಾಷ್ಪ ಪರ್ಯಾಕುಲೇಕ್ಷಣ, ಆ ಕೃಷ್ಣನ ಪಾದಕ್ಕೆ ತನ್ನ ಹಣೆಯನ್ನು ಒತ್ತಿ ಆನಂದ ಬಾಷ್ಪವನ್ನು ಸುರಿಸಿ ಕೃಷ್ಣನ ಪಾದವನ್ನು ತೊಳೆದಿದ್ದಾನೆ. ಪುಲಕಾಚ ಆ ರೋಮಾಂಚನ ಆಯ್ತಂತೇಳಿ, ರೋಮಾಂಚನ ಆಗಿ ದೀರ್ಘದಂಡ ನಮಸ್ಕಾರ ದೊಡ್ಡಿಯಲ್ಲಿ ಕೊಟ್ಟಿಗೆಯಲ್ಲಿ ಎಷ್ಟೋ ಹೊತ್ತು ಹಾಗೆ ಇದ್ದಾನೆ, ಮೈ ಮರೆತು ಬಿಟ್ಟಿದ್ದಾನೆ. ನಾನು ಅಕ್ರೂರ ನಿನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳೋದನ್ನ ಮರೆತು ಬಿಟ್ಟಿದ್ದಾನೆ. ನಮ್ಗೆ ಯಾವತ್ತಾರೂ ಇಂಥ ರೋಮಾಂಚನ ಆಗುತ್ತ? ಆನಂದ ಬಾಷ್ಪ ಸುರಿಸ್ತಾ ಸುರಿಸ್ತಾ ಎಷ್ಟೋ ಹೊತ್ತಾಗಿದೆ ಕೃಷ್ಣ ನೋಡ್ತಾ ಇದ್ದಾನೆ. ತುಷ್ಟರ ಮಧ್ಯದಲ್ಲಿ ಇಂಥ ಒಬ್ಬ ಶಿಷ್ಟ, ವಾ ವಾ ಅಂತ ಅಂದ್ಕೊಂಡು ಭಗವಾಂಸ್ತದಭಿಪ್ರೇತ್ಯ ರಥಾಂಗಾಂಕಿತ ಪಾಣಿನ ಸುದರ್ಶನವನ್ನ ಹಿಡಿಯುವಂಥ ಆ ಕೈಯಲ್ಲಿ ಅಕ್ರೂರನ ಸಾರಿ ಮೈ ಥ್ರೋಟ್ ಈಸ್ ಚೋಕಿಂಗ್ ದಿ ಟಿಯರ್ಸ್. ಆ ಎರಡು ಕೈಯಿಂದ ಅವನ ಗಲ್ಲವನ್ನು ಹಿಡಿದು ಎತ್ತಿದ್ದಾನೆ. ಎಷ್ಟು ಜನರಿಗೆ ಭಾಗ್ಯ! ರಥಾಂಗಾಂಕಿತ ಪಾಣಿನ ಶತ್ರುಗಳ ಸಂಹಾರಕ್ಕೆ ಸುದರ್ಶನ ಬಾಯಿಲಿ ನಿಲ್ಲುವಂತ ಹೇಳಿ ನಿಲ್ಲುವ ಜಾಗ ಅದು. ಈ ಬೆರಳುಗಳಿಂದ ಅವನ ಚುಹುಕ ಗಲ್ಲವನ್ನು ಹಿಡಿದು ಎತ್ತಿದ್ದಾನೆ. ಆದರೂ ಅವನಿಗೆ ಹೆಚ್ಚಿರಲಿಲ್ಲ. ಪರಿರೇಭ್ಯೇ ಅಭ್ಯುಪಾಕೃಷ್ಯ ಪ್ರೀತ ಪ್ರಣತ ವತ್ಸಲ, ಅವನೇ ಅವನನ್ನು ನಿಲ್ಲಿಸಿದ್ದಾನೆ, ಬಲವಾಗಿ ತಬ್ಬಿಕೊಂಡಿದ್ದಾನೆ. ಛೆ, ಗೊತ್ತಾಯ್ತು ಅವನಿಗೆ ಅಕ್ರೂರ ಅವನ ನಿಯಂತ್ರಣದಲ್ಲಿ ಇಲ್ಲ ಅಂತ. ಅಣ್ಣನನ್ನು ಕರೀತಾನೆ, ಬಾ ಅಣ್ಣ ತಮ್ಮ ಇಬ್ರು ಸೇರಿ ಅಕ್ರೂರನ್ನ ಕೊಟ್ಟಿಗೆಯಿಂದ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಮಂಚದಲ್ಲಿ ಕೂರಿಸ್ತಾರೆ. ಯಾರು ದುಷ್ಟರು ಯಾರು ಶಿಷ್ಟರು ಅಂತ ಅವನಿಗೆ ಬೇರೆ ಹೇಳಬೇಕ? ಎಲ್ಲರ ಹೃದಯದಲ್ಲಿ ವಾಸ ಮಾಡುವ ಅವನಿಗೆ ಇವರಿವ್ರ ಹಣೆ ಬರ ಏನು ಅಂತ ಗೊತ್ತಾಗುತ್ತಿಲ್ಲ. ಕರ್ಕೊಂಡು ಹೋಗಿದ್ದಾನೆ, ಕರೆದುಕೊಂಡು ಹೋಗಿ ಅಪ್ಪನನ್ನ ನಂದನನ್ನ ಕರೀತಾನೆ. ಅಕ್ರೂರ ಬಂದಿದ್ದಾನೆ. ನೀನ್ ಯಾವಾಗಲೂ ನಾನು ಕೇಳಿದಾಗ ಹೇಳ್ತಿದ್ದೆ ಅಲ್ವಾ, ಕಂಸನ ಮಂತ್ರಿ ಮಂಡಲದಲ್ಲಿ ಒಬ್ಬ ಇದ್ದಾನೆ ಮಹಾನುಭಾವ ಅಂತ, ಇವನೇ ಅಂದ್ರು ಅಕ್ರೂರ. ಅವನೇನು ಹೇಳಲಿಲ್ಲ ನನಗೆ, ನೀನು ಹೇಳಿದಲ್ಲ ಅಕ್ಷರಗಳಿಂದ ಉಳಿಸ್ತಾ ಇದ್ದೇನೆ ಅಪ್ಪ, ಇವನೇ ಅಂದ್ರು ಅಕ್ರೂರ. ಹೌದಪ್ಪ ಅಕ್ರೂರ ಬಂದಿದ್ದಾನೆ, ಹಾಗಿದ್ರೆ ಯದುವಂಶದಲ್ಲಿ ಹಿರಿಯ ಉಗ್ರಸೇನ ಮಹಾರಾಜ ಇದ್ದಾನೆ, ಆದ್ರೆ ಅವನು ಕಾರಾಗೃಹದಲ್ಲಿದ್ದಾನೆ. ಅವನನ್ನು ಬಿಟ್ಟರೆ ನೆಕ್ಸ್ಟ್ ಹಿರಿಯ ಅವನೇನೆ. ಛೇ, ನಮ್ಮ ವಂಶದ ಹಿರಿಯ ಅದಕ್ಕಿಂತ ಜಾಸ್ತಿ ಭಗವದ್ ಭಕ್ತ, ನನ್ನ ಭಕ್ತ ಅಂತ ಹೇಳೋದಿಲ್ಲ ಅವನು. ಕೃಷ್ಣ ಇಂಥವನ್ನು ಸಿಕ್ಕಾಗ ಬಿಡಬಾರದು ಹೇಳಿ ಕೃಷ್ಣನೇ ಮನೆಯ ಒಳಗೆ ಹೋಗಿ ತನ್ನ ಕೈಯಾರೆ ನೀರನ್ನು ತಂದಿದ್ದಾನೆ. ಅಕ್ರೂರಲ್ಲ ಪಾದವನ್ನು ತೊಳೆದಿದ್ದಾನೆ. ಯಾಕೆ? ನಿನ್ನ ಕಣ್ಣೀರಿಂದ ನನ್ನ ಕಾಲ ತೊಳೆದಿದ್ದೀಯ ಬನ್ನೇನು, ಹಾಗಾಗಿ ನಿನ್ನ ಪಾದವನ್ನು ನಾನು ತೊಳೆದೇ ಇದ್ದೆ ಅಪಚಾರ. ಹೂವ ತರುವರ ಮನೆಗೆ ಹುಲ್ಲ ತರುವ, ಅಣ್ಣ ನೀ ನೀರ್ ಹಾಕು ನಾನು ತೊಳಿತೇನೆ ನಂತ ನೋಡ್ತಾ ಇದ್ದಾನೆ. ಭೇಷ್, ನನ್ನ ಮಕ್ಕಳಿಗೆ ನಾನು ಕೊಡುವ ಸಂಸ್ಕಾರ ಯಾವುದೂ ಬಾಕಿ ಇಲ್ಲ, ಸ್ವಯಂ ಸಿದ್ಧರು ಮಾಡಿ ಮಕ್ಕಳಿಗೆ ಅಂತ ಹೇಳಿದ್ದಾರೆ. ಇನ್
ಇಂಥ ಮಕ್ಕಳು ಮಾಡುವ ಕ್ರಿಯೆಯನ್ನು ಕಂಡಂತಹ ಆ ನಂದನಿಗೆ ಅದು ಎಷ್ಟು ಸಂತೋಷ ಆಯ್ತು. ಆಮೇಲೆ ತನ್ನ ಉತ್ತರಿಯದಿಂದ ಅವನ ಪಾದವನ್ನ ಕೃಷ್ಣ ಒರೆಸಿದ್ದಾನೆ. ಆ ಭಕ್ತರ ಬಗ್ಗೆ ಅದು ಏನು ಪ್ರೀತಿಯವರಿಗೆ. ಪ್ರಕ್ಷಾಲ್ಯ ವಿಧಿವತ್ ಪಾದವು ಮಧುಪರ್ಕಾರ್ಹಣಮಾಹರ. ಮಧುಪರ್ಕ ಅಂದ್ರೆ ಮದುವೆಯ ಸಂದರ್ಭದಲ್ಲಿ ವರನನ್ನ ಮಾವನಾದವನು ಪೂಜೆ ಮಾಡ್ತಾನೆ. ತುಪ್ಪ ಬೆಣ್ಣೆ ಜೇನುತುಪ್ಪ ಹಾಲು ಎಲ್ಲ ಹಾಕಿ ಪೂಜೆ ಮಾಡ್ತಾನಲ್ಲ, ಹಾಗೆ ಕೃಷ್ಣ ಅವನಿಗೆ ಮಧುಪರ್ಕದಿಂದ ಅರ್ಚಿಸಿದ್ದಾನೆ. ಯಾರಿಗೆ ಸಿಕ್ಕಿದ್ರೆ ಈ ಭಾಗ್ಯ? ನೀವು ಹೇಳ್ತಿರಲ್ಲ ವಿದುರನ ಭಾಗ್ಯವಿದು ಅಂತ, ಸೇರಿಸಿ ಅಕ್ರೂರನ ಭಾಗ್ಯವಿದು ಅಂತ. ಹೀಗೆ ಕೊನೆಗೆ ಸಂಜೆ ಆಗಿದೆ, ಅಕ್ರೂರ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಕರೆದಿದ್ದಾನೆ. ಒಂದು ಕಡೆಗೆ ಬಲರಾಮ, ಇನ್ನೊಂದು ಕಡೆಗೆ ಕೃಷ್ಣ. ಏನು ಅವನು ಭಾಗ್ಯ! ಕೊನೆಗೆ ಬಹಳ ರಸಮಯವಾದಂಥ ಊಟ ಅಕ್ರೂರನ ಬದುಕಿನಲ್ಲಿ. ಭಗವಂತನ ಜೊತೆಗೆ ಕುಳಿತು ಆಹಾರ ಸ್ವೀಕರಿಸುವ ಭಾಗ್ಯ ಅದು ಎಷ್ಟು ಜನರಿಗೆ ಸಿಗ್ತದೆ? ಅವನಿಗೆ ನಾವು ಆಹಾರ ನೈವೇದ್ಯ ಮಾಡ್ತೇವೆ, ಆದರೆ ಇಂದು ಅಕ್ರೂರ ಅವರ ಜೊತೆಗೆ ತನ್ನ ಆಹಾರ ಸೇವನೆ ಮಾಡ್ತಾ ಇದ್ದಾನೆ. ನಾನು ಹೇಳೋದು ಅದೇ ಅಲ್ವ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಪಾನ ಸಮಾಯುಕ್ತ ಪಚಾಮ್ಯನ್ನಂ ಚದುರು ಇದಂ. ಆ ವೈಶ್ವಾನರ ಸ್ವರೂಪಿ ಒಳಗಿದ್ದಾನೆ, ನನ್ನ ಹೊರಗಿದ್ದಾನೆ. ಮತ್ತಷ್ಟೇ ಅಲ್ಲ, ಬಡಿಸುವರೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾನೆ ಕೃಷ್ಣ ಅವರಿಗೆ, ಅದನ್ನ ಹಾಕು ಇದನ್ನ ಹಾಕು ಅಂತ. ಛೇ, ಊಟ ಆಯ್ತು. ಕೃಷ್ಣ ಹೇಳ್ತಾನೆ, ಅಣ್ಣ ಅಕ್ರೂರ ತಾತ ವೀಳ್ಯದಲ್ಲಿ ಹಾಕೊಳ್ತಾ ಇದ್ರೋ ಏನೋ ಗೊತ್ತಿಲ್ಲ, ಸಿದ್ಧಗೊಳಿಸು. ಬಲರಾಮ ತಂದು ಮಡಚಿ ಅವನ ಬಾಯಿಗೆ ಹಾಕಿದ. ಕೃಷ್ಣ ನೋಡಿ ಸಂತೋಷಪಟ್ಟ. ರಾತ್ರಿ ಊಟ ಆದ ಮೇಲೆ ಮಂಚದ ಮೇಲೆ ಆ ಅಕ್ರೂರ ಕುಳಿತಿದ್ದಾನೆ. ಕುಳಿತು ಕೃಷ್ಣ ರಾಮನನ್ನೇ ನೋಡ್ತಾ ಇದ್ದಾನೆ. ತದೇಕ ಚಿತ್ತದಿಂದ ಇವರು ಅವನನ್ನೇ ನೋಡ್ತಾ ಇದ್ದಾನೆ. ಬಂದು ಸುಮಾರು 2 ತಾಸು ಆಗ್ತೆ. ಮನೆಗೆ ಬಂದವರ ಹತ್ರ ಯಾಕೆ ಬಂದೇರಿ ಅಂತ ಕೇಳಿದ್ರೆ ಅಲ್ಲಿಂದ ನಾವು ಬರಬಾರ್ದಿತ್ತ, ಹಾಗೆ ಅಂತ ಕೇಳದೆ ಇದ್ರೆ ಅವ್ರ ಮನೆಗೆ ಹೋಗಿ 3 ತಾಸು ಆಯ್ತು ಆದ್ರೂ ಮಾತನೇ ಆಡಿಸೋದಿಲ್ಲ ಅಂತ. ಆಗ ತಂದೆಯನ್ನೇ ಮಾತಿಗೆ ಬಿಡ್ತಾನೆ, ಅಪ್ಪ ಅಕ್ರೂರ ಅಷ್ಟು ದೂರದಿಂದ ಬಂದಿದ್ದಾನೆ, ಯೋಗಕ್ಷೇಮವನ್ನು ವಿಚಾರ ಮಾಡಿಸಿ ಆಗ್ಲಿಲ್ಲ ನಾನಿನ್ನು ಸಹ, ನೀವೇ ವಿಚಾರಿಸಿಬಿಡಿ ಅಂತ. ಹಾಗೆ ನಂದ ಕೇಳ್ತಾನೆ, ಅಕ್ರೂರ ಮಧುರೆಯಿಂದ ಬಂದಿದ್ದೀಯೇ, ಕಂಸನ ಆಡಳಿತ ಹೇಗಿದೆ ಅಂತ ನನಗೆ ಗೊತ್ತು, ಆದರೂ ಸಹ ಆ ಕ್ರೂರ ಎಂಥವನು ಕೇಳಿದರೆ ಸ್ವತಃ ತನ್ನ ತಂಗಿಯ ಮಕ್ಕಳನ್ನೇ ಕೊಚ್ಚಿ ಕೊಚ್ಚಿ ಸಾಯಿಸಿದಂಥ ಮಹಾದುಷ್ಟ, ಇನ್ನೊಬ್ಬರ ಪ್ರಾಣದಿಂದ ಇನ್ನೊಬ್ಬರ ರಕ್ತದಿಂದ ತರ್ಪಣ ಕೊಡೋದು ಎಲ್ಲಿಲ್ಲದ ಇಷ್ಟ ಅವನಿಗೆ, ಇಂಥವನ ಆಳ್ವಿಕೆಯ ಮಧ್ಯೆಯಲ್ಲಿ ನೀನೂ ಇದ್ದೀಯೇ, ಹೇಗಿದ್ದೀಯಪ್ಪ? 32 ಹಲ್ಲುಗಳ ಮಧ್ಯೆ ನಾಲ್ಗೆ ಆಗಿದ್ದೇನೆ ನಂದ. ಒಂದಾದ್ಮೇಲೊಂದು ನಾಲ್ಗೆ ಕಚ್ಚೋದಕ್ಕೆ ಚಡಪಡಿಸ್ತಾ ಇರ್ತವೆ, ಆದ್ರೆ ಬಹಳ ಅಪರೂಪ, ಯಾವ ಹಲ್ಲಿನ ಹಿಡಿತಕ್ಕೂ ಸಿಲುಕಿಕೊಳ್ಳೋದಿಲ್ಲ. ಅದು ಹೇಗೆ ಸಾಧ್ಯ? ಎಲ್ಲ ಈ ಕೃಷ್ಣನ ಮಹಿಮೆಯಪ್ಪ. ಆದ್ರೂ ಸಹ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಅಲ್ಲಿ ಎಲ್ಲರೂ ವಸುದೇವ ದೇವತೆಗಳು ಚೆನ್ನಾಗಿದ್ದೀರಾ ಇದ್ದಾರಾ ಅಂತ ನಾನು ಕೇಳೋದಿಲ್ಲ. ಯಾಕೆ ಕೇಳಿದ್ರೆ ಕಂಸೇ ಜೀವತಿ ದಾಶಾರ್ಹ ಸೌನಪಾಲ ಇವಾವಯ, ಕಂಸ ಬದುಕಿರುವವರೆಗೆ ಮಧುರೆಯಲ್ಲಿ ಅವನೊಬ್ಬರು ಬಿಟ್ಟರೆ ಬೇರೆ ಯಾರು ಸಹ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದರೊಳಗೂ ಅವನ ಆಡಳಿತ ವಿಭಾಗದಲ್ಲಿರುವಂತಹ ನೀವು ಅಥವಾ ನಿಮ್ಮಂಥವರು ನಾನು ನಿನ್ನ ಹತ್ರ ಕ್ಷೇಮವಾಗಿದ್ದೆ ಅಂತ ಕೇಳೋದಿಲ್ಲ, ಗೊತ್ತು ನನಗೆ. ಯಾಕೆ ಕೇಳೋದಿಲ್ಲ ಕೇಳಿದ್ರೆ
ಸೌನಿಕನ ಕಟ್ಟೆ. ಸೌನಿಕ ಅಂದ್ರೆ ಕಟುಕ, ಪ್ರಾಣಿಗಳನ್ನ ಕಡಿಯುವವನು. ಒಂದಿಷ್ಟು ಕುರಿನೋ ಕೋಳಿನೆಲ್ಲ ತುಂಬಿರ್ತಾನಲ್ಲ, ಅಲ್ಲಿರುವ ಪ್ರಾಣಿಗಳ ಹತ್ರ, ಕೋಳಿಗ ಹತ್ರ, ಕುರಿ ಹತ್ರ, ನೀ ಚೆನ್ನಾಗಿದೀಯಾ ಅಂತ ಕೇಳಿದ್ವಿ. ಏನ್ ದಿನ ವೇಟ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದೀನಿ ಅಲ್ವಾ. ಹಾಗೇನೆ ಕಂಸೇ ಜೀವತಿ ದಾಶಾರ್ಹ ಸೌನಪಾದ ಯುವಾವಯ. ಆ ಕಟುಕನ ಕಟ್ಟೆಯಲ್ಲಿರುವಂತಹ ಕುರಿಗಳು ಪ್ರಾಣಿಗಳು ಹೇಗೆ ತಮ್ಮನ್ನು ಎಷ್ಟೊತ್ತಿಗೆ ಈ ಗೂಡಿನ ತೆಗೆದುಕೊಂಡು ಹೋಗಿ ಆ ಕಟ್ಟಿಗೆ ಮೇಲೆ ಕಡಿತಾ ಅನ್ನುವಂತಹ ಚಡಪಡಿಸ್ತಾವಲ್ಲ, ಹಾಗೆ ಎಲ್ಲರೂ ಚಡಪಡಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿದ್ದು ಮಧುರೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಅಂತ ಕೇಳಲ್ಲ ನಾನು. ಕೇಳ ಸದ್ಯ ಪ್ರಾಣ ಧಾರಣೆ ಮಾಡ್ಕೊಂಡಿದ್ದಾರಲ್ಲ, ಕಿನ್ನು ಸಿತ್ ಪ್ರಜಾನಾಂವಹ ಕುಶಲಮ್ಯ ಮುಷಾಮೆ. ಹೀಗಿರುವಾಗ ಆ ಪ್ರಜೆಗಳು ಮಧುರೆಯಲ್ಲಿ ಎಲ್ಲರೂ ಸಹ ಕ್ಷೇಮವಾಗಿದ್ದಾರೆ ಅಂತ ನಾನು ಹೇಗೆ ಕೇಳಿ, ಕೇಳೋದಕ್ಕೆ ಸಾಧ್ಯವೇ ಇಲ್ಲ.